ಎಸ್. ಇನ್ನು ಮುಂದಿನ ಸುದ್ದಿ, ಅಧಿಕಾರದ ಲಾಭಕ್ಕಾಗಿ ಲಿಂಗಾಯತರ ಹೆಸರು ಬಳಸ್ಕೊಂಡ ಕಾಂಗ್ರೆಸ್ ಲಿಂಗಾಯತರಿಗೆ ಸಿಎಂ ಅಥವಾ ಡಿಸಿಎಂ ನೀಡಿಲ್ಲ, ನೀಡಿ ಎಂಬ ಮಾತು ಬಂದಾಗ ಮೌನ ಆಗುತ್ತೆ ಕಾಂಗ್ರೆಸ್ ಅಂತ ಬಿ ವಿಜಯೇಂದ್ರ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ನ ಮುಖವಾಡ ಬಯಲಾಗಿದೆ ಅಂತ ವಿಜಯೇಂದ್ರ ಶಿಕಾರಿಪುರದಲ್ಲಿ ಮಾತನಾಡಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ವಿಜಯೇಂದ್ರ, ಈ 39 ಲಿಂಗಾಯತ ಶಾಸಕರನ್ನು ಆಯ್ಕೆಯಾಗಿದೆ ಕಾಂಗ್ರೆಸ್ನಲ್ಲಿ, ಸರಿಯಾದ ಸ್ಥಾನಕ್ಕಾಗಿ ಯಾವುದೇ ನಾಯಕ ತಮ್ಮ ಧ್ವನಿಯನ್ನು ಎತ್ತಾ ಇಲ್ಲ, ಅದೇ ವಿಪರ್ಯಾಸ. ಕಾಂಗ್ರೆಸ್ನ ನಿಜ ಮುಖ ಬಯಲಾಗ್ತಾ ಇದೆ. ಲಿಂಗಾಯತ ಸಮುದಾಯವನ್ನು ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಳ್ತಿರೋದು ಇದೇ ಮೊದಲೇನಲ್ಲ, ಹಿಂದಿನಿಂದಲೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಕಾಂಗ್ರೆಸ್ ನ್ಯಾಯ ಒದಗಿಸಿಲ್ಲ ಅಂತ ಟೀಕಿಸಿದ್ದಾರೆ. ಅಣ್ಣ ಬಸವಣ್ಣ ಮತ್ತು ಅವರ ಬೋಧನೆಗಳನ್ನು ನಿಜವಾಗಿಯೂ ಪ್ರತಿನಿಧಿಸುವುದು ಬಿಜೆಪಿ ಮಾತ್ರ. ಬಸವಣ್ಣನವರ ತತ್ವವನ್ನು ಅನುಸರಿಸುವ ಮೂಲಕ ಎಲ್ಲರಿಗೂ ನ್ಯಾಯವನ್ನು ಒದಗಿಸುತ್ತಿದೆ ಬಿಜೆಪಿ. ಕಾಂಗ್ರೆಸ್ನ ಸುಳ್ಳಿನ ಭರವಸೆಗೆ ಜನ ಬಿದ್ದಿದ್ದಾರೆ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ನ ಸುಳ್ಳಿನ ಭರವಸೆಗೆ ಬಿದ್ದಿದ್ದಾರೋ, ಗ್ಯಾರಂಟಿ ಕಾರ್ಡ್ ಬಿಟ್ಟಿದ್ದಾರೋ, ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಾಂಗ್ರೆಸ್ ಮತ ಹಾಕಿದಾರೋ, ಜನರ ಮ್ಯಾಂಡೇಟ್ ತೀರ್ಪು ಕೊಡಲೇಬೇಕು, ತೀರ್ಪು ಕೊಟ್ಟಿದ್ದಾರೆ, ಅದನ್ನ ನಾವು ಸ್ವೀಕರಿಸಲೇಬೇಕು. ಸುಳ್ಳಿನ ಭರವಸೆಯನ್ನು ಭ್ರಷ್ಟಾಚಾರ ವಿರುದ್ಧದ ಮತವೋ ಗೊತ್ತಿಲ್ಲ. ಜನ ಅಂತೂ ಬಿಜೆಪಿನ ಧಿಕ್ಕರಿಸಿ ಕಾಂಗ್ರೆಸ್ಗೆ ಮತ ಹಾಕಿದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಜನರ ಒಂದು ತೀರ್ಪನ್ನು ಗೌರವಿಸಲೇಬೇಕು, ಸ್ವಾಗತಿಸಲೇಬೇಕು. ಇನ್ನು ಲಿಂಗಾಯತ ವಿಚಾರಕ್ಕೆ ಬರೋದಾದ್ರೆ ನೋಡೋಣ, ಹಿಂಗ ಮೀರಿಲ್ಲ ಟೈಮು, ಹೌದು ಈಗ ಬಿಗಿನಿಂಗ್ ಅಷ್ಟೇ. ಯಾರಿಗೆ ಎಷ್ಟು ಸಚಿವ ಸ್ಥಾನ ಕೊಡ್ತಾರೆ ಈಗ ಅವರೇ ಹೇಳಿದ್ರೆ 39 ಲಿಂಗಾಯತ ಶಾಸಕರನ್ನ ಗೆಲ್ಸಿದ್ದಾರೆ. ಸೊ ಲಿಂಗಾಯತ ಶಾಸಕರು 39 ಜನ ಕಾಂಗ್ರೆಸ್ನಲ್ಲಿ MLA ಆಗಿದ್ದಾರೆ. ಯಾರು ಸಚಿವ ಸ್ಥಾನ ಸಿಗುತ್ತೆ, ಏನ್ ನಿಭಾಯಿಸ್ತಾರೆ, ಅದು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟಿದಲ್ವಾ. ಹೌದು ನೋಡೋಣ. ವಿಜಯೇಂದ್ರ ಅವರು ಟ್ವೀಟ್ ಮಾಡಿದ್ದಾರೆ ಕಾಂಗ್ರೆಸ್ಗೆ, ಕಾಂಗ್ರೆಸ್ನಿಂದ ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅಂತ. ನೋಡೋಣ ಕಾಂಗ್ರೆಸ್ನ ಲಿಂಗಾಯತ ನಾಯಕರು ಏನಂತಾರೆ ಇದಕ್ಕೆ ಅಂತ. ಹೌದು.